ನಾನು ನನ್ನ ಸಾಧನೆ ನ್ಯೂಸ್ ಫಸ್ಟ್ ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಕೂಡ ಸ್ವಾಗತ ನಾನು ಸೋಮಣ್ಣ ಮಾಚಿ ಮಾಡ ನಾನಿವತ್ತು ರಾಜ್ಯದ ಮತ್ತೊಬ್ಬ ಸಾಧಕರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಹೀಗಾಗಿ ಇವರನ್ನ ಹುಡುಕಿ ನಾನು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿಗೆ ಬಂದಿದ್ದೇನೆ ಇವರು ಜೀವನದಲ್ಲಿ ಕನಸನ್ನ ಕಂಡವರು ಕನಸನ್ನ ನನ್ಸು ಮಾಡುವಂತ ನಿಟ್ಟಿನಲ್ಲಿ ಗುರಿಯನ್ನ ಬೆನ್ನತ್ತಿ ಸಾಧಿಸಿ ತೋರಿಸಿದಂತವ್ರು ಈ ಮೂಲಕ ಸಾಕಷ್ಟು ಜನರಿಗೆ ಮಾದರಿಯಾದಂತಹ ವ್ಯಕ್ತಿ ದ ಒನ್ ಅಂಡ್ ಓನ್ಲಿ ಮತನ ಹೋಮ್ ಇಂಡಸ್ಟ್ರೀಸ್ ನ ಮಾಲೀಕರಾದಂತಹ ಉಮೇಶ್ ಅವರು ಇವತ್ತು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ ಬನ್ನಿ ಅವ್ರನ್ನ ನಾನು ನನ್ನ ಸಾಧನೆ ಕಾರ್ಯಕ್ರಮದ ಸೀಟಿಗೆ ಬರು ಮಾಡ್ಕೋಣ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೇನೆ ಬಹಳ ಖುಷಿ ಅನಿಸುತ್ತೆ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ ನಿಮ್ಮನ್ನ ಸಾಧಕರ ಸೀಟಿನಲ್ಲಿ ಕೂರಿಸಿ ರಾಜ್ಯದ ಜನತೆಗೆ ಪರಿಚಯ ಮಾಡ್ಕೊಡ್ತಿರೋದಕ್ಕೆ ನನಗೆ ಬಹಳ ಬಹಳ ಖುಷಿ ಅನಿಸ್ತಾ ಇದೆ ತಮ್ಗೆ ಹೇಗ ಅನಿಸ್ತಾ ಇದೆ ತುಂಬಾ ಸಂತೋಷ ತುಂಬಾ ಸಂತೋಷ ಮತಲಾ ಹೋಮ್ ಇಂಡಸ್ಟ್ರೀಸ್ ತಾವು ಓದಿದ್ದು ಕೇವಲ ಎಸ್ ಎಸ್ ಎಲ್ ಸಿ ಬಟ್ ಇಂಜಿನಿಯರಿಂಗ್ ಕೆಲಸ ಮಾಡ್ತಾ ಇದ್ರಿ ಹೇಗೆ ಸಾಧ್ಯ ಆಯಿತು ನಿಮಗೆ ಇಲ್ಲ ಜೀವನದಲ್ಲಿ ಏನಾದರೂ ಒಂದು ನಾವು ಮಾಡಬೇಕು ಇರತಕ್ಕಂಥದ್ದು ಒಂದು ಕನಸು ಇರುತ್ತಲ್ಲ ಅದನ್ನು ಬೆನ್ನತ್ತಿ ಹೊರಟಾಗ ಹಲವಾರು ಉದ್ಯೋಗಗಳನ್ನು ಅರಿಸಿ ಪ್ರಾರಂಭದಲ್ಲಿ ಸೈಕಲ್ ಮೇಲೆ ಜಾನುವಾರು ತಿಂಡಿಗಳಿರ್ಬೋದು ಅಥವಾ ಟೀ ಪುಡಿಗಳಿರ್ಬೋದು ಈ ಥರದ್ದನ್ನು ಮಾರಾಟ ಮಾಡ್ತಿದ್ದೆ ಓಕೆ ಅಂದರೆ ಆರಂಭ ದಿನಗಳಲ್ಲಿ ಆರಂಭ ದಿನಗಳಲ್ಲಿ ಓಕೆ ಆ ನಂತರದಲ್ಲಿ ಅದರ ಮಧ್ಯದಲ್ಲೇ ಎಲ್ಲೋ ಒಂದು ಕಡೆಗೆ ತುಂಬ ಮನೆಯಲ್ಲಿ ಮೊಸರು ಕಡಿಲಿಕ್ಕೆ ಏನಾದರೂ ಒಂದು ಯಂತ್ರ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಹೇಳ್ತಕ್ಕಂತ ಜನರಿಂದ ಸಿಕ್ಕಿರ್ತಕ್ಕಂಥ ಒಂದು ಪ್ರೇರಣೆ ನಾನೊಂದು ಮೊಸರು ಕಡಿಯೋ ಒಂದು ಯಂತ್ರವನ್ನು ಪ್ರಾರಂಭ ಮಾಡಲಿಕ್ಕೆ ಒಂದು ಕಾರಣ ಆಯಿತು ಅದರ ನಂತರದಲ್ಲಿ ಆ ಯಂತ್ರವನ್ನು ಪ್ರಾರಂಭಿಸಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಜಿನಿಯರಿಂಗ್ ಉದ್ಯಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುಗಳನ್ನು ಬೇರೆ ಬೇರೆ ವರ್ಕ್ಶಾಪ್ಗಳಲ್ಲಿ ತಯಾರಿಸ್ಕೊಂಡು ಬರ್ತಿದ್ದೆ ಅದು ನನಗ್ಯಾಕೋ ಕೆಲಸಗಳಲ್ಲಿರ್ಬೋದು ಅಥವಾ ಸಮಯದಲ್ಲಿರ್ಬೋದು ನನಗೆ ಆಗ್ತಿರಲಿಲ್ಲ ಬಡ ಕುಟುಂಬ ಅಪ್ಪ ಅಮ್ಮ ಕೃಷಿ ಮಾಡ್ತಾ ಇರ್ತಾರೆ ನೀವು ಎಸ್ ಎಸ್ ಎಲ್ ಡ್ರಾಪ್ ಔಟ್ ಮಾಡ್ತೀರಿ ಅದಾದ ನಂತರ ಮನೆ ಮನೆಗಳಿಗೆ ಟೀ ಇರ್ತೀರಿ ಅಥವಾ ಅದ್ರ ಜೊತೆ ಜೊತೆಗೆ ಜಾನುವಾರುಗಳಿಗೆ ಆಹಾರ ಪದಾರ್ಥಗಳನ್ನ ಸಪ್ಲೈ ಮಾಡ್ತಾ ಇರ್ತೀರಿ ಬಟ್ ಆ ಆಲೋಚನೆ ಮೊಸರು ಕಡಿಯುವಂತ ಒಂದು ಮಿಷಿನ್ ಮಾಡಬೇಕು ಅನ್ನೋ ಆಲೋಚನೆ ಬಂದಿದ್ದು ಹೇಗೆ ಒಂದು ಜೊತೆಗೆ ಅದಕ್ಕೆ ಬೇಕಾದಂಥ ಮೆಟೀರಿಯಲ್ಸ್ ಆಗಲಿ ಅಥವಾ ಈಸಿ ಇಲ್ಲ ಅದು ಸೊ ಹೇಗೆ ಹೇಗೆ ಆಲೋಚನೆ ಮಾಡ್ತೀನಿ ಪ್ರಾರಂಭ ದಿನದಲ್ಲಿ ನನಗೂ ಕೂಡ ಅದು ತುಂಬ ಕಷ್ಟದ ಕೆಲಸ ಸವಾಲಿನ ಕೆಲಸ ಅನ್ಕೋಬೋದು ಅವತ್ತು ಯಾಕೆಂದ್ರೆ ನನಗೆ ಕಾನ್ಸೆಪ್ಟ್ ಗೊತ್ತಿಲ್ಲ ಯಾಕೆಂದರೆ ನಾನು ಇಂಜಿನಿಯರಿಂಗ್ ಉದ್ಯಮದಿಂದ ಅಥವಾ ಇಂಜಿನಿಯರಿಂಗ್ ಕಲಿತು ಬಂದವನಲ್ಲ ಅಥವಾ ಯಾವುದೇ ಸ್ಕಿಲ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲಾಗಲಿ ಗ್ರೌಂಡಲ್ಲಾಗಲಿ ಅಥವಾ ನನ್ನ ವೈಯಕ್ತಿಕವಾಗಿ ಆ ಸ್ಕಿಲ್ಗಳಿಲ್ಲ ಆದರೂ ಕೂಡ ಏನಾದರೂ ಮಾಡಲೇಬೇಕು ಅಂತಕ್ಕಂಥ ಒಂದು ಹಠ ಸಾಕಷ್ಟು ಸರಿ ಅದರ ಬಗ್ಗೆ ಪ್ರಯತ್ನ ಮಾಡಿ ಅದರಲ್ಲಿ ಸೋತು ಒಂದು ಸರಿ ಬಿಟ್ಟು ಆಗಿತ್ತು ಇದು ಆಗೋಲ್ಲ ನನ್ನ ಕೈಗೆ ನಾನು ಕ್ಲೋಸ್ ಅಂಥೇಳಿ ಆ ಸಂದರ್ಭದಲ್ಲಿ ನನ್ನ ಹೆಂಡತಿ ನನಗೆ ತುಂಬ ಪ್ರೇರಣೆ ಉದ್ಯಮ ಬೇಡ ಜೀವನ ಬೇಡ ಅಥವಾ ಈ ತರದ ಉದ್ಯಮ ಬೇಡ ಅನ್ನೋ ಆಲೋಚನೆ ಬಂದಿರ್ತೀರಿ ಬಟ್ ಹಠಕ್ ಬೀಳ್ತೀರಿ ಅವರ ಪ್ರೇರಣೆಯಿಂದ ನಾನು ಬಿಟ್ಟವನು ಮತ್ತೆ ಅವಳ ಪ್ರೇರಣೆಯಿಂದನೇ ನಾನು ಮತ್ತೆ ಇದನ್ನು ಶುರು ಮಾಡಿದೆ ಇವತ್ತು ಇಷ್ಟು ದೊಡ್ಡ ಇದನ್ನ ಅದರಿಂದ ನೋಡ್ಲಿಕ್ಕೆ ಆಗ್ತಾ ಇದ್ದೇನೆ ನಮ್ಮ ಮನೆಯವರು ಬಿಸ್ನೆಸ್ ಈ ತರ ಬಿಸ್ನೆಸ್ ಅಲ್ಲಿ ಯಾವ್ದ್ರಲ್ಲೂ ಇರಲಿಲ್ಲ ಒಂದು ಸಣ್ಣ ಬೇರೆ ಬೇರೆ ತರ ಬಿಸ್ನೆಸ್ ಇಂದ ಶುರು ಮಾಡಿ ಇವತ್ತೊಂದು ಈ ಫ್ಯಾಕ್ಟ್ರಿ ಅಂತ ಈ ಒಂದು ಮತನ ಹೇಳದ ಒಂದು ಇದನ್ನು ಆವಿಷ್ಕಾರ ಮಾಡಿಕೊಂಡು ಅಲ್ಲಿಂದ ಶುರು ಮಾಡಿದರು ಸ್ಟಾರ್ಟಿಂಗಲ್ಲಿ ಒಂದು ಮೂರು ಜನರಿಂದ ನಮ್ಮ ಮನೆಯೊಳಗೆ ಶುರು ಮಾಡಿಕೊಂಡು ಇವತ್ತಿನ ದಿವಸ ಈ ಮಟ್ಟಕ್ಕೆ ಬಂದಿದೆ ಅದಕ್ಕೆ ನಮಗೆ ತುಂಬಾ ಹೆಮ್ಮೆ ಅನಿಸ್ತದೆ ಮೊಸರು ಕಡಿಯುವಂಥ ಒಂದು ಯಂತ್ರವನ್ನು ತಯಾರು ಮಾಡ್ತೀರಿ ಇವತ್ತು ಆ ಒಂದು ಸಂಸ್ಥೆ ಮತನ ಹೋಮ್ ಇಂಡಸ್ಟ್ರೀಸ್ ಅನ್ನುವಂಥ ಒಂದು ಸಂಸ್ಥೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ನಿಮ್ಮ ವಸ್ತುಗಳು ಮಾರಾಟ ಆಗ್ತಾ ಇದೆ ಸೊ ಅದರ ಜೊತೆಗೆ ಯಾವೆಲ್ಲ ಪ್ರಾಡಕ್ಟ್ಗಳನ್ನು ತಾವು ಅದಕ್ಕೆ ನಂತರದಲ್ಲಿ ನಾವು ನೀರು ಕಾಯಿಸ್ತಕ್ಕಂಥ ಪ್ರತಿ ಮನೆಯಲ್ಲೂ ಸ್ನಾನದ ನೀರು ಕಾಯಿಸ್ಲಿಕ್ಕೆ ಕಡಿಮೆ ಇಂಧನದಿಂದ ಕಟ್ಟಿಗೆಯಿಂದ ನೀರು ಕಾಯಿಸ್ತಕ್ಕಂಥ ನೀರಿನ ಕೊಳಾಯಿಗಳನ್ನು ಮಾಡಿದ್ವಿ ಪ್ರತಿ ಮನೆಗೂ ಬೇಕಾಗಿರ್ತಕ್ಕಂಥ ಕಬ್ಬೋರ್ಡ್ಗಳು ಟೇಬಲ್ಗಳು ಫರ್ನಿಚರ್ಗಳನ್ನು ತಯಾರು ಮಾಡಿದ್ವಿ ಆ ನಂತರದಲ್ಲಿ ಕೃಷಿ ಯಂತ್ರೋಪಕರಣಗಳು ಈಗ ಉದಾಹರಣೆಗೆ ಅಡಿಕೆ ಇಲ್ಲಿ ಸುತ್ತಮುತ್ತಲು ಇರ್ತಕ್ಕಂಥದ್ದು ಅಡಿಕೆ ತೋಟಗಳು ತುಂಬ ಇದೆ ಅಡಿಕೆ ಸುಳಿಲಿಕ್ಕಂಥದ್ದು ಅಡಿಕೆಯನ್ನು ಪಾಲಿಷ್ ಮಾಡಲಿಕ್ಕೆ ಕೊನೆಯಿಂದ ಬೇರ್ಪಡಿಸಲಿಕ್ಕೆ ಚೂರು ಮಾಡಲಿಕ್ಕೆ ಹಾಗೆಯೇ ವೀಲ್ ಬ್ಯಾರೋಗಳಿರ್ಬೋದು ಕೈಗಾಡಿ ಜನರಿಗೆ ಕೃಷಿ ವಸ್ತುಗಳನ್ನು ಆ ಕಡೆ ಈ ಕಡೆ ಇದು ಆಮೇಲೆ ಕೃಷಿಗೆ ಬೇಕಾಗಿರ್ತಕ್ಕಂಥ ಸಲೀಕರಣೆಗಳಿರ್ಬೋದು ಈ ಥರದ ತುಂಬ ವಸ್ತುಗಳನ್ನು ಮೂವತ್ತಕ್ಕೂ ಹೆಚ್ಚು ಉತ್ಪನ್ನಗಳನ್ನು ಈ ಥರದನ್ನು ತಯಾರು ಮಾಡ್ತಾ ಇದ್ದೀವಿ ಯಾವ ವರ್ಷದಲ್ಲಿ ಆರಂಭ ಮಾಡ್ತೀರಿ ಈ ಒಂದು ವಸ್ತುಗಳನ್ನು ತಯಾರು ಮಾಡೋದಕ್ಕೆ ಇಂಡಸ್ಟ್ರಿ ಶುರುವಾಗಿದ್ದು ತೊಂಬತ್ತೆರಡರಲ್ಲಿ ಇದು ಸ್ಟೇಜ್ ಬೈ ಸ್ಟೇಜು ನಾವು ನಂತರದಲ್ಲಿ ಅದನ್ನು ಡೆವಲಪ್ ಮಾಡ್ತಾ ಬಂದ್ವಿ ಯಾವುದೇ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ವ್ಯಕ್ತಿ ಅಲ್ಲ ತಾವು ಕೈಯಲ್ಲಿ ಅಷ್ಟೊಂದು ಹಣ ಇರಲಿಲ್ಲ ಬಟ್ ಅವ್ನ ಕಾನ್ಫಿಡೆನ್ಸ್ ಹೇಗೆ ಬಂತು ನಾನು ಇದನ್ನು ಮಾಡೇ ಮಾಡ್ತೀನಿ ಅಥವಾ ನಾನು ಈ ಒಂದು ವಸ್ತುಗಳ ಮೂಲಕ ಈ ಒಂದು ಫ್ಯಾಕ್ಟ್ರಿ ಮೂಲಕ ನಾನು ಜನರನ್ನ ರೀಚ್ ಮಾಡ್ತೀನಿ ಅಂತ ಕಾನ್ಫಿಡೆಂಟ್ ಬಂದಿದೆ ಆವಾಗ ನಾನು ಯಾವುದೇ ವಸ್ತುಗಳನ್ನು ಕೊಟ್ಟರು ಅದರಿಂದ ಜನರಿಂದ ಸಿಕ್ಕಿರ್ತಕ್ಕಂಥ ಫೀಡ್ಬ್ಯಾಕ್ ಇದು ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅದನ್ನ ಡೆವಲಪ್ ಮಾಡ್ತಾ ಹೋದೆ ಜನನೇ ನನಗೆ ಅದಕ್ಕೆ ಪಾಠ ಕಲಿಸಿದವರು ಜನ ಅಂತಲೇ ಹೇಳ್ಬೋದು ಅವರ ನಿರೀಕ್ಷೆಯನ್ನು ನಾವು ರೀಚ್ ಮಾಡ್ಲಿಕ್ಕೆ ಹೋದವಲ್ಲ ನಮಗೆ ಸಕ್ಸಸ್ ಸಿಗ್ತದೆ ಆರಂಭದಲ್ಲಿ ಹಣಕಾಸು ಆರ್ಥಿಕ ವ್ಯವಸ್ಥೆ ಏನ್ ಮಾಡ್ಕೊಂಡು ಕೈಲಿ ಹಣ ಇತ್ತು ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಆರಂಭದಲ್ಲಿ ನಾನು ತೊಂಬತ್ತ ಎರಡರಲ್ಲಿ ಇದು ಇಂಜಿನಿಯರಿಂಗ್ ಉದ್ಯಮವನ್ನು ಸ್ಟಾರ್ಟ್ ಮಾಡಿದ್ದು ನಮ್ದು ಇಲ್ಲಿ ಲೋಕಲ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಬರ್ತಿತ್ತು ನಾನು ಅವತ್ತು ಇಪ್ಪತ್ತೇಳು ಸಾವಿರ ರೂಪಾಯಿ ಬಂಡವಾಳವನ್ನು ಅವರಿಂದ ನಾನು ಸಾಲ ರೂಪಾಯಿ ಪಡೆಯಲಲ್ಲಿ ನಾನು ವಿಫಲನಾಗಿದ್ದೆ ಆ ನಂತರ ಹೇಗೋ ಆಗೋ ಈಗೋ ಮಾಡಿ ಒಂದು ಚಿಕ್ಕದಾಗಿರ್ತಕ್ಕಂಥ ಎರಡು ಜನ ಉದ್ಯೋ ಉದ್ಯೋಗಸ್ಥರನ್ನು ತಗೊಂಡು ಅದನ್ನ ಏನೋ ಸಣ್ಣ ಪುಟ್ಟ ಯಂತ್ರಗಳನ್ನು ತಗೊಂಡು ಈ ಉದ್ಯಮವನ್ನು ಪ್ರಾರಂಭ ಮಾಡಿದ್ದು ಇವತ್ತು ಇಲ್ಲಿ ಒಂದು ನೂರಿಪ್ಪತ್ತು ಜನ ಕೆಲಸ ಇದ್ದಾರೆ ಒಂದು ಕಾಲದಲ್ಲಿ ಬ್ಯಾಂಕ್ನವರು ನಿಮಗೆ ಲೋನ್ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರ್ತಾರೆ ಬಟ್ ಇವತ್ತು ಸಾಲು ಸಾಲು ಬ್ಯಾಂಕ್ನವರು ನಿಮ್ಮ ಮನೆ ಮುಂದೆ ನಿಂತು ಲೋನ್ ಕೊಡೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಖುಷಿ ಕೊಡ್ತೀವಿ ಏನ್ ಸೀಕ್ರೆಟ್ ಏನ್ ಬಿಸ್ನೆಸ್ ಸೀಕ್ರೆಟ್ ಏನ್ ಹಾಗಾದ್ರೆ ಗುಣಮಟ್ಟದಲ್ಲಿ ನಾವು ಯಾವತ್ತೂ ರಾಜೀನಾಮೆ ಮಾಡ್ಕೊಳ್ಳಲಿಲ್ಲ ಆಮೇಲೆ ಜನರು ಏನೇ ಹೇಳಿದ್ರು ಕಾಮೆಂಟ್ ಹೇಳಿದ್ರೆ ಅದನ್ನ ನಾವು ಪಾಸಿಟಿವ್ ಆಗಿ ತಗೊಂಡ್ವಿ ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಎಲ್ಲಿ ಬೇಕೋ ಅದನ್ನ ನಾವು ಗಮನ ಹರಿಸಿದ್ವಿ ಅದು ನಮ್ ಸಕ್ಸಸ್ ಆಯ್ತು ಈಗ ಹಳ್ಳಿಲಿ ಒಂದು ಒಂದು ಫ್ಯಾಕ್ಟರಿ ನಿರ್ಮಾಣ ಮಾಡಿದ ನಂತರ ಅದಕ್ಕೆ ಬೇಕಾದಂಥ ಎಂಪ್ಲಾಯ್ಸ್ ಗಳು ಎಲ್ಲಾದರೂ ಎಕ್ಸ್ಪರ್ಟ್ ಆಗಿರುವಂಥ ಎಂಪ್ಲಾಯ್ಸ್ಗಳು ಬೇಕಾಗುತ್ತೆ ಸೊ ನೂರ ಜನ ಕೆಲಸ ಮಾಡ್ತಾ ಇದ್ದಾರೆ ತ ಕರ್ಕೊಂಬರ್ಬೋದು ಕೆಲಸ ಕೊಡಬಹುದು ಉದ್ಯೋಗ ಕೊಡಬಹುದು ಆಲೋಚನೆಗಳಾಗಲಿದ್ರೆ ಹೇಗೆ ಪ್ಲಾನ್ ಮಾಡ್ಕೊಂಡ್ರಿ ಸರ್ ಈ ಹಳ್ಳಿನಲ್ಲಿ ಇಲ್ಲಿ ಬರ್ತಕ್ಕಂಥ ಸಾಕಷ್ಟು ಜನ ಕೂಡ ಸುತ್ತಮುತ್ತಲು ಹಳ್ಳಿನವರು ಅವ್ರಿಗೆ ಏನಾಗಿದೆ ಮನೆಯಲ್ಲಿ ಕೆಲವೊಂದಿಷ್ಟು ತುಂಡು ಜಮೀನುಗಳಿದೆ ಅದ್ರ ಜೊತೆಗೆ ಅವರಿಗೆ ಒಂದು ಉದ್ಯೋಗ ಸಿಕ್ಕಿದ್ರೆ ಅವರ ಆರ್ಥಿಕ ಬದುಕು ಕೂಡ ಅವರಿಗೆ ಇದಾಗುತ್ತೆ ಹಾಗಾದ್ರೆ ಮನೆ ಬಿಟ್ಟು ಅವ್ರು ಬೇರೆ ಕಡೆ ಹೋಗಿ ಉದ್ಯೋಗ ಮಾಡ್ಲಿಕ್ಕೂ ಕೂಡ ಅವರಿಗೂ ಕೆಲವು ಇತಿಮಿತಿಗಳಿದೆ ಅವ್ರಿಗೆ ಇಲ್ಲಿ ಹತ್ರ ಆಯಿತು ಅವರನ್ನೇ ಕರ್ಕೊಂಡ್ಬಿಟ್ಟು ಅವರನ್ನ ಸಾಕಷ್ಟು ವಿಚಾರ ಟ್ರೈನ್ ಅಪ್ ಮಾಡಿ ಅವರಿಗೆ ಯಾವ ತರದ ಕೆಲಸಗಳನ್ನು ಹೇಗೆ ಮಾಡಬೇಕು ಅಂತ ಹೇಳಿ ಈ ನಮ್ಮಲ್ಲಿ ಇವತ್ತು ಒಂದು ಎಸ್ ಎಲ್ ಸಿ ಪಾಸ್ ಆಗಿರ್ತಕ್ಕಂಥ ಹುಡುಗ ಅಥವಾ ಫೇಲ್ ಆಗಿರ್ತಕ್ಕಂಥ ಹುಡುಗ ಕೂಡ ಸಿ ಎನ್ ಸಿ ಮಿಷಿನ್ ಅನ್ನು ಆಪರೇಟ್ ಮಾಡೋ ಮಟ್ಟದವರಿಗೆ ಬೆಳೆದಿದ್ದಾರೆ ಇವತ್ತು ಅದು ಅವರ ಶ್ರಮನೂ ಇದೆ ಅದಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಇಂಜಿನಿಯರ್ಸ್ಗಳು ಅವ್ರನ್ನ ಟ್ರೈನ್ ಅಪ್ ಮಾಡಿದ್ದಾರೆ ಇವತ್ತು ರಾಜ್ಯದ ಪ್ರತಿ ಮೂಲೆ ಮೂಲೆಗಳು ಕೂಡ ನಿಮ್ಮ ಮತನ ಹೋಮ್ ಇಂಡಸ್ಟ್ರೀಸ್ ಅದು ಮನೆ ಬಳಕೆ ಆಗಿರ್ಬೋದು ಅಥವಾ ಕೃಷಿಗೆ ಸಂಬಂಧಪಟ್ಟ ಹಾಗೆ ವಸ್ತುಗಳಾಗಿರ್ಬೋದು ರಾಜ್ಯದ ಎಲ್ಲ ಕಡೆಯು ಸಿಗುತ್ತೆ ಹೇಗೆ ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು ಕಡೆ ಸಿಗುತ್ತೆ ಅದಲ್ಲದೆ ಹೊರ ರಾಜ್ಯ ಕೇರಳ ತಮಿಳುನಾಡಿನಲ್ಲೂ ಕೂಡ ಸಾಕಷ್ಟು ಭಾಗದಲ್ಲಿ ಸಿಗುತ್ತೆ ಇದಲ್ಲದೆ ಕೆಲವೊಂದು ಪ್ರಾಡಕ್ಟು ನಮ್ಮ ದೇಶವನ್ನು ಬಿಟ್ಟು ಬರ್ಮಾಕೆ ಇದಕ್ಕೆ ಕೂಡ ಎಕ್ಸ್ಪೋರ್ಟ್ ಕೂಡ ಮಾಡಿದ್ದೀವಿ ನಾವು ಏನು ಸವಾಲುಗಳು ಏನೇನು ಫೇಸ್ ಮಾಡಿದ್ರಿ ಸರಿ ಯಾಕಂದರೆ ಯಾವುದೇ ಉದ್ಯಮ ಆಗಲಿ ಅಷ್ಟು ಸುಲಭಕ್ಕೆ ಯಾವುದು ಕೂಡ ಸಕ್ಸಸ್ ಸಿಗೋದಿಲ್ಲ ಬಟ್ ನೀವು ನೀವು ಆರಂಭ ಮಾಡಿದ ಸಂದರ್ಭದಲ್ಲಿ ಅಥವಾ ಇಲ್ಲಿವರೆಗೂ ಹೆಮ್ಮರವಾಗಿ ಬೆಳೆದಿದೆ ಇವತ್ತು ಒಂದು ಬೆಸ್ಟ್ ಬ್ರ್ಯಾಂಡ್ ಕರ್ನಾಟಕದಲ್ಲಿ ಒಂದು ಹೆಸರು ಮಾಡಿದೆ ಸೊ ಸವಾಲುಗಳು ಏನೇನು ಫೇಸ್ ಮಾಡಿದ್ರಿ ತಾವು ನಮ್ಮ ಡ್ಯೂಟಿ ಅಂತ ನಾವು ಮಾಡಿದರೆ ಯಾವುದೇ ಸವಾಲಾಗಿ ಕಾಣಿಸೋದಿಲ್ಲ ಅದನ್ನು ಇಷ್ಟಪಟ್ಟು ಮಾಡಿದಾಗ ಅದು ಯಾವತ್ತೂ ಸವಾಲು ಅಲ್ಲ ಅಲ್ಲ ನಾವು ಅದನ್ನು ಮಾಡಬೇಕು ನನ್ನ ಛಲ ನನ್ನ ಹಠ ಅದನ್ನ ನಂಗೆ ಗೆಲ್ಲಬೇಕಷ್ಟೇ ಂತಹ ಹುಡುಗ ಮನೆ ಮನೆಗೆ ಫೀಡ್ಸ್ ಸೇಲ್ ಮಾಡಿದಂತಹ ಹುಡುಗ ಇವತ್ತೊಬ್ಬ ಯಶಸ್ವಿ ಉದ್ಯಮಿ ಈ ಭಾಗದಲ್ಲಿ ಶಿವಮೊಗ್ಗ ಅಥವಾ ಸಾಗರ ವ್ಯಾಪ್ತಿನಲ್ಲಿ ಇಲ್ಲಿಗೆ ಮಾತ್ರ ಸೀಮಿತವಾಗಿಲ್ಲ ನೀವು ಹೇಳಿದಾಗೆ ರಾಜ್ಯದ ಮೂಲೆ ಮೂಲೆಗೆ ಹೋಗ್ತಾ ಇದೆ ಬೇರೆ ದೇಶಗಳಿಗೆ ಕೂಡ ತಾವು ತಮ್ಮ ಪ್ರಾಡಕ್ಟ್ ಸಪ್ಲೈ ಮಾಡ್ತಾ ಇದ್ದೀರಿ ತಿರುಗಿ ನೋಡಿದಾಗ ಎಷ್ಟು ಖುಷಿ ಅನಿಸುತ್ತೆ ಸರ್ ನಿಮ್ಮ ಜರ್ನಿ ಜೀವನದಲ್ಲಿ ಎಲ್ಲವೂ ಕೂಡ ಈಸಿಯಾಗಿ ಸಿಕ್ಕಲ್ಲ ಖುಷಿಯಾಗಿ ಯಾವುದೋ ಸಿಗ್ಲಿಕ್ಕೆ ಇಲ್ಲ ನಂದು ಮತ್ತೆ ನನ್ನ ನೌಕರರು ಅವರೆಲ್ಲ ಪರಿಶ್ರಮ ಅವರೆಲ್ಲರ ಸಾಥಿಂದ ಮಾತ್ರ ನಾವು ಇದನ್ನು ಒಂದು ಉದ್ಯಮವನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗಿದೆ ಈ ಏನು ಪ್ರಾಡಕ್ಟ್ ಯೂಸ್ ಮಾಡ್ತೀರಿ ಅಂದರೆ ಈಗ ನಾವು ಸಾಕಷ್ಟು ನೋಡಿರ್ತೀವಿ ಈಗ ಕಬ್ಣದಲ್ಲಿ ಮಾಡ್ತಾರೆ ಅಥವಾ ಬೇರೆ ಬೇರೆ ಪ್ರಾಡಕ್ಟ್ ಬರುತ್ತೆ ಮಾಡ್ತೀರಿ ರಾ ಮೆಟೀರಿಯಲ್ಲಿ ನಮಗೆ ಮೇಜರ್ ಆಗಿರೋದು ಇಂಜಿನಿಯರಿಂಗ್ ಇಂಡಸ್ಟ್ರಿ ಹೇಳಿದ್ರೆ ಐರನ್ ಆ್ಯಂಡ್ ಸ್ಟೀಲು ನಮಗೆ ಮೇಜರ್ ಆಗಿರ್ತಕ್ಕಂಥದ್ದು ಬೆಂಗಳೂರು ಮತ್ತು ಹುಬ್ಬಳ್ಳಿ ಈ ಥರದ ದೊಡ್ಡ ಸಿಟಿಯಿಂದ ಬೇರಬೇಕು ನಮಗೆ ಇಲ್ಲಿರ್ತಕ್ಕಂಥ ಸವಾಲು ಅಂದರೆ ರಾ ಮೆಟೀರಿಯಲನ್ನು ಅನ್ನು ನಾವು ತುಂಬ ದೂರ ದೂರದಿಂದ ತರಬೇಕು ಅದು ತಂದ ನಂತರ ಮತ್ತೆ ನಮ್ಮ ಪ್ರಾಡಕ್ಟನ್ನು ತುಂಬ ದೂರ ದೂರಿಗೆ ಇದು ಬೇಕು ಇಲ್ಲಿ ತಯಾರಾಗಿರ್ತಕ್ಕಂಥ ಪ್ರಾಡಕ್ಟ್ ಇಲ್ಲೆಲ್ಲೇ ಸುತ್ತಮುತ್ತಲಲ್ಲಿ ಅಷ್ಟು ಖರ್ಚು ಮಾಡ್ಲಿಕ್ಕೆ ಆದರೆ ಇಲ್ಲಿ ಪೊಟೆನ್ಷಿಯಾಲಿಟಿ ಅಷ್ಟಿಲ್ಲ ಅದೆರಡೇ ದೊಡ್ಡ ಸವಾಲು ನಮಗೆ ರಾ ಮೆಟೀರಿಯಲ್ ಸೆಲೆಕ್ಷನ್ ಮಾಡಿ ತರ್ತಕ್ಕಂಥದ್ದು ಜೊತೆಗೆ ಅದನ್ನು ಮತ್ತೆ ಬೇರೆ ದೂರದವರಿಗೆ ಕಳಿಸ್ತಕ್ಕಂಥದ್ದು ಸಾಕಷ್ಟು ನೋಡ್ತಾ ಇದ್ದು ಇನ್ಫ್ಯಾಕ್ಟ್ ನಿಮ್ಮ ಫ್ಯಾಕ್ಟ್ರಿನಲ್ಲಿ ಚಪಾತಿ ಮಾಡುವಂಥ ಮಿಷನ್ ಆಗಿರ್ಬೋದು ರೊಟ್ಟಿ ಮಾಡುವಂಥದ್ದಾಗಿರ್ಬೋದು ಅಥವಾ ಶಾವಿಗೆ ಮಾಡುವಂಥದ್ದಾಗಿರ್ಬೋದು ಸೊ ಆ ನಿಮ್ಮ ಪ್ರಾಕ್ಟ್ಗಳನ್ನು ಜನ ತಗೊಂಡ ನಂತರ ಅವರದನ್ನ ಯೂಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಅವರಿಗೆ ಖುಷಿ ಅನ್ಸುತ್ತೆ ನಿಮಗೆ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಬರುತ್ತೆ ನಮ್ಮಲ್ಲಿ ಯಾರೇನೇ ನಮ್ಮ ಹತ್ರ ಒಂದು ಪ್ರಾಡಕ್ಟ್ ಹುಡ್ಕೊಂಡೋದ್ರೆ ನೆಕ್ಸ್ಟ್ ಟೈಮ್ ಅವ್ರಿಗೆ ಏನಾದ್ರು ಒಂದು ಬೇಕು ಅನಿಸಿದಾಗ ನಮ್ಮಲ್ಲಿ ಅದನ್ನು ತಯಾರ ಮಾಡ್ತೀವಿ ಹೇಳದೆ ಫಸ್ಟ್ ಅವ್ರ ತಲೆ ಆಲೋಚನೆ ಬಂದು ನಮ್ಮಲ್ಲಿ ಕೇಳ್ಕೊಂಡೋಗಿ ಮತ್ತೆ ನಮ್ಮ ಹತ್ರ ಇಲ್ಲ ಬೇರೆ ಕಡೆ ತೊಗೊಳ್ತಕ್ಕಂಥ ಯೋಚನೆ ಮಾಡ್ತಾರೆ ಎಷ್ಟು ವಾರ್ಷಿಕ ವಹಿವಾಟು ಮಾಡ್ತೀರಿ ಯಾಕಂದರೆ ಆರಂಭ ದಿನಗಳಲ್ಲಿ ಬ್ಯಾಂಕಿನ ಲೋನ್ ಕೂಡ ಸಿಗ್ತಿರಲಿಲ್ಲ ಸಣ್ಣ ಪ್ರಮಾಣದಲ್ಲಿ ಶುರು ಮಾಡ್ತೀರಿ ಒಬ್ಬರಿಂದ ಇಬ್ಬರಿಂದ ಇವತ್ತು ಎಷ್ಟು ದೊಡ್ಡ ಮಟ್ಟದ ಉದ್ಯಮವಾಗಿ ಬೆಳೆದಿದೆ ವಾರ್ಷಿಕವಾಗಿ ಎಂಟರಿಂದ ಹತ್ತು ಕೋಟಿ ವಹಿವಾಟು ಮಾಡ್ತಾ ಇದೀವಿ ಓಕೆ ಇವತ್ತು ಮಾರ್ಕೆಟ್ನಲ್ಲಿ ಸ್ಟೀಲ್ ಇಂಡಸ್ಟ್ರಿ ಆಗಿರ್ಬೋದು ಅಥವಾ ಈ ಪ್ರಾಡಕ್ಟ್ ವಿಚಾರಕ್ಕೆ ಬಂದಾಗ ನ್ಯಾಷನಲ್ ಬ್ರ್ಯಾಂಡ್ಗಳಿದೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳಿದೆ ಅಥವಾ ನಮ್ಮ ಸ್ಟೇಟ್ ಕೂಡ ಕೆಲವೊಂದು ಈ ಥರದ ಉದ್ಯಮ ನಡೆಸ್ತಾ ಇದ್ದಾರೆ ಇವರೆಲ್ಲರ ನಡುವೆ ನಾನು ಕೂಡ ಸಕ್ಸಸ್ ಕಾಣ್ತೀನಿ ನಾನು ಕೂಡ ಇದರಲ್ಲಿ ಒಂದು ದೊಡ್ಡ ಯಶಸ್ವಿಯನ್ನು ಕಾಣ್ತೀನಿ ಅಂತ ಆ ಕಾನ್ಫಿಡೆನ್ಸ್ ಬಂದಿದೆ ಇಲ್ಲಿಂದ ಸರ್ ನಿಮಗೆ ನಮ್ಮನ್ನು ಕಾಪಾಡಿದ್ದು ಅಂದರೆ ಗುಣಮಟ್ಟ ಮಾತ್ರ ಓಕೆ ಅದೇ ಕಾನ್ಫಿಡೆನ್ಸ್ ನಮಗೆ ನಾವು ಕ್ವಾಲಿಟಿ ಕೊಡ್ತೀವಿ ಜನರ ನಿರೀಕ್ಷೆ ಏನಿದೆ ಅದನ್ನು ರೀಚ್ ಆಗ್ತೀವಿ ಇಸ್ ಇಟ್ ಎಕ್ಸ್ಪೆನ್ಸಿವ್ ತುಂಬ ದುಬಾರಿ ಬೆಲೆನ ನಿಮ್ಮ ವಸ್ತುಗಳು ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ತಾವು ಬೆಲೆ ವಿಚಾರಕ್ಕೆ ಬಂದಾಗ ಹೇಗೆ ಜನಗಳಿಗೆ ಕೈಗೆಟುಕುವಂಥ ದರದಲ್ಲಿ ನಿಮ್ಮ ಪ್ರಾಡಕ್ಟ್ಗಳಿದೆಯ ಬೆಲೆ ವಿಚಾರದಲ್ಲಿ ನೋಡಬೇಕಿದ್ರೆ ಬೇರೆ ಕಂಪನಿಗಳಿಗೆ ಪ್ರಾಡಕ್ಟ್ಗಳಿಗೆ ಹೋಲಿಸಿದ್ರೆ ನಮ್ಮ ಪ್ರಾಡಕ್ಟ್ ಕಡಿಮೆ ರೇಟೇ ಇದೆ ಲೋಕಲ್ ಇದು ಕಲಿಸಿದ್ರೆ ಆ ಗುಣಮಟ್ಟಕ್ಕೆ ನಮ್ಮ ಸ್ವಲ್ಪ ಪ್ರೈಸಲ್ಲಿ ಜಾಸ್ತಿ ಇದೆ ಸೇಫ್ಟಿ ಮೆಷರ್ಸ್ ಹೇಗಿರುತ್ತೆ ಯಾಕಂದ್ರೆ ಈ ಥರದ್ದು ಉದ್ಯಮ ಅಂತಂದಾಗ ತುಂಬ ಕೇರ್ಫುಲ್ಲಾಗಿ ವರ್ಕ್ ಮಾಡಬೇಕಾಗತ್ತೆ ಸೊ ಹೇಗೆ ಅದಕ್ಕೆಲ್ಲ ಎಷ್ಟು ಎಷ್ಟು ಹೊತ್ತು ಕೊಟ್ಟಿದ್ದೀರಿ ತಾವು ಸೇಫ್ಟಿಗೆ ಬೇಕಾಗಿರ್ತಕ್ಕಂಥ ಎಲ್ಲದು ವ್ಯಾಪಾರ ರೂಲ್ ಪ್ರಕಾರ ಏನೇನು ಬೇಕೋ ಅದೆಲ್ಲ ವ್ಯವಸ್ಥೆಗಳನ್ನು ನಾವಿಲ್ಲಿ ತೊಗೊಂಡಿದ್ದೀವಿ ಅದರ ಪ್ರಕಾರನೇ ವರ್ಕ್ ನಡೆಯುತ್ತೆ ಮತ್ತು ಟೈಮಿಂಗ್ಸ್ ಇರ್ಬೋದು ಯೂನಿಫಾರ್ಮ್ ಇರ್ಬೋದು ಅಥವಾ ಪಿ ಎಫ್ ಇರ್ಬೋದು ಇ ಎಸ್ ಐ ಇರ್ಬೋದು ಎಲ್ಲ ನೌಕರಿಗೆ ಬೇಕಾಗಿರ್ತಕ್ಕಂಥ ಸರ್ಕಾರದ ಎಲ್ಲ ನಿಯಮಗಳನ್ನು ಒಳಪಟ್ಟು ಉದ್ಯಮವನ್ನು ನಡೆಸ್ತಾ ಇದ್ದೇವೆ ನಾವು ಈ ಅಡ್ವಾನ್ಸ್ಡ್ ಟೆಕ್ನಾಲಜಿಗಳನ್ನ ನೋಡ್ತಾ ಇದ್ದೀನಿ ಮಿಷಿನರಿಗಳನ್ನು ನಾನು ಸೊ ಇದೆಲ್ಲ ಹೇಗೆ ಆಮೂಲ್ ಅಂತ ಸಾಕಷ್ಟು ಎಂತ್ರಗಳೆಲ್ಲವೂ ಭಾರತ ಮೂಲದ್ದೇ ಇದೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಸಪ್ಲೈಯರ್ಸ್ಗಳು ಸಾಕಷ್ಟು ಜನ ಇದ್ದಾರೆ ಅದನ್ನು ನಾವು ಹೋಗಿ ಅಲ್ಲಿ ಪರಿಶೀಲನೆ ಮಾಡಿ ಇಲ್ಲಿ ತಂದುಬಿಟ್ಟು ನಮಗೆ ಟ್ರೈನಿಂಗ್ ಕೂಡ ಅವರು ಕೊಟ್ ಕೊಟ್ಟು ಹೋಗ್ತಾರೆ ವಸ್ತುಗಳ ವಿಚಾರಕ್ಕೆ ಬಂದಾಗ ಕ್ವಾಲಿಟಿ ದೇಸ್ ನೋ ಡೌಟ್ ಹಾಗೆ ಉಮೇಶ್ ಅವರು ವಿಚಾರಕ್ಕೆ ಬಂದಾಗ ಏನು ಸ್ಟ್ರೆಂತ್ ಏನು ಸೀಕ್ರೆಟ್ ಏನು ನಿಮ್ಮದು ನನ್ನಲ್ಲಿ ಸೀಕ್ರೆಟ್ ಅಂತ ಏನಿಲ್ಲ ಯಾರಿಗೆ ಏನು ಬೇಕಾದರೂ ನಾನು ಹಂಚ್ಕೊಳ್ಳೋಕೆ ರೆಡಿ ಯಾವುದೇ ಇದನ್ನು ಮುಚ್ಚುಮರೆ ಮಾಡಿ ಅಥವಾ ಯಾವುದೋ ಒಂದು ಹಿಡನ್ ಇಟ್ಕೊಂಡು ಆ ಥರದ ಬಿಸ್ನೆಸ್ ಮಾಡಬೇಕಾಗಿ ಅಂತ ಇಲ್ಲ ಈ ಒಂದು ಪ್ರೈಸ್ ಕೂಡ ನಮ್ಮಲ್ಲಿ ಯಾವುದೇ ವಸ್ತುಗಳನ್ನು ತಗೊಂಡ್ರೆ ಟ್ಯಾಗ್ ಆಗಿರುತ್ತೆ ಯಾರು ಹೆಚ್ಚು ಹೇಳೋದು ಕಡಿಮೆ ಹೇಳೋದು ಅಥವಾ ಕಸ್ಟಮರ್ಸನ್ನು ನೋಡಿ ಬಿಸ್ನೆಸ್ ಮಾಡ್ತಕ್ಕಂಥದ್ದು ಇಲ್ಲೇ ಇಲ್ಲ ಏಕೆಂದರೆ ಇಂಜಿನಿಯರಿಂಗ್ ಉದ್ಯಮದಲ್ಲಿ ಸಾಕಷ್ಟು ಏನಾಗಿರುತ್ತೆ ಫ್ಯಾನ್ಸಿ ಪ್ರೈಸ್ ಕೆಲವೊಂದು ಪ್ರಾಡಕ್ಟಿಗೆ ಅದಿರುತ್ತೆ ನಾವು ನಮ್ಮ ಪ್ರೈಸ್ ಏನಿದೆ ಟ್ಯಾಗ್ ಮಾಡಿಬಿಟ್ಟಿರ್ತೀವಿ ಯಾರು ಬಂದರೂ ಹೇಳಿದ್ರು ಅದೇ ಪ್ರೈಸ್ ಇರುತ್ತೆ ಅದೇ ಥರನೇ ನಡ್ಕೊಂಡು ಹೋಗಿರುತ್ತೆ ಬದುಕೋಬೋದು ಸರ್ ಈ ಒಂದು ಉದ್ಯಮದಲ್ಲಿ ಸಾಕಷ್ಟು ವೆಲ್ಡಿಂಗ್ ಶಾಪ್ಗಳು ನೋಡಿರ್ತೀವಿ ನಾವು ಆಮೇಲೆ ವೆಲ್ಡಿಂಗ್ ಶಾಪ್ ಅಂತ ತಕ್ಷಣ ಈ ಥರ ಅಂದಾಗ ಒಂದಷ್ಟು ವರ್ಗದವರು ಮಾತ್ರದಲ್ಲ ಎಕ್ಸ್ಪರ್ಟ್ಸ್ ಅಂತ ನಾವು ಅಂದ್ಕೊಂಡಿರ್ತೀವಿ ನಾವು ನಾವು ಬೆಂಗಳೂರಿನ ನೋಡೋ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ಕಡೆ ನೋಡೋ ಸಂದರ್ಭದಲ್ಲಿ ಬಟ್ ನಿಜಕ್ಕೂ ಈ ಒಂದು ಉದ್ಯಮಕ್ಕೆ ಮಾರ್ಕೆಟ್ ವ್ಯಾಲ್ಯೂ ಇದೆಯಾ ಹೇಗೆ ಖಂಡಿತವಾಗಿಯೂ ಮಾರ್ಕೆಟ್ ವ್ಯಾಲ್ಯೂ ಇದೆ ಯಾಕೆಂದರೆ ಇಲ್ಲಿ ನನ್ನಲ್ಲೇ ಕಲ್ತಿರ್ತಕ್ಕಂಥ ಸಾಕಷ್ಟು ಜನ ಅವರು ಸ್ವಂತ ಉದ್ಯಮವನ್ನು ಪ್ರಾರಂಭ ಮಾಡಿ ಅವರು ಕೂಡ ಇವತ್ತು ಅವರು ಬದುಕು ಕಟ್ಕೊಂಡು ತುಂಬ ಚೆನ್ನಾಗಿದ್ದಾರೆ ನನ್ನ ಜೊತೆಗೂ ಕಾಂಟ್ಯಾಕ್ಟಲ್ಲಿದ್ದಾರೆ ಮತ್ತೆ ಬಹುಶಃ ಇಡೀ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಂತು ಬೇರೆ ಜಿಲ್ಲೆಯಲ್ಲಿ ಬಂತು ಒಂದು ಗ್ರಾಮದಲ್ಲಿ ಸಣ್ಣ ವಿದ್ಯಾವಂತರಾಗಿ ಒಂದು ಉತ್ತಮವಾದಂಥ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿ ಅಲ್ಲೊಂದು ನೂರು ಇನ್ನೂರು ಜನರಿಗೆ ಉದ್ಯೋಗ ಕೊಡುವಂಥ ಕೆಲಸನ ಮಾಡಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಇತಿಹಾಸದಲ್ಲೇ ಒಂದು ದೊಡ್ಡ ಸಾಧನೆ ಚರಿತ್ರೆ ಅನ್ನೋದನ್ನು ನಾನು ಭಾಳ ಅಂತಃಕರಣಪೂರ್ವಕವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ ನಿಮ್ಮ ಸಕ್ಸಸ್ನ ಜರ್ನಿಯಲ್ಲಿ ನಿಮಗೆ ಸಪೋರ್ಟ್ ಮಾಡಿದಂಥವ್ರು ಯಾರಲ್ಲ ಅವ್ರು ನೆನಪಾಡ್ಕೊಳಕ್ಕೆ ಇಷ್ಟಪಡ್ತೀರ ನಮ್ಮ ಜರ್ನಿಯಲ್ಲಿ ಸಾಕಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಮೊದಲನೇ ಹೇಳಬೇಕು ಅಂದರೆ ನಮ್ಮ ಮನೆ ಕುಟುಂಬದ ಅಲ್ಲಿಂದನೇ ಸಪೋರ್ಟ್ ನನಗೆ ಯಾಕೆಂದರೆ ಕುಟುಂಬ ಒಂದು ಟೈಮ್ನಲ್ಲಿ ತಾವು ಭಾವುಕರಾದರೆ ಆ ಪ್ರಶ್ನೆ ಕೇಳಿದಾಗ ನಿಮ್ಮ ವೈಫ್ ವಿಚಾರ ಬಂದಾಗ ಎಷ್ಟರ ಮಟ್ಟಿ ನಿಮಗೆ ಅವರು ಸಪೋರ್ಟಿವ್ ಆಗಿ ಜೊತೆಲಿ ನಿಮಗೆ ಅವರು ಸಪೋರ್ಟ್ ಮಾಡದೇ ಇದ್ದಿದ್ರೆ ಇವತ್ತು ಈ ಮಟ್ಟಕ್ಕೆ ಕಡಿತ ಬರ್ತಿರಲಿಲ್ಲ ಯಾಕೆಂದರೆ ಒಂದು ಕಾಲದಲ್ಲಿ ನನಗೆ ಈ ಉದ್ಯಮವನ್ನು ಮಾಡೋಕ್ಕಾಗಲ್ಲ ಇದರಲ್ಲಿ ಸಕ್ಸಸ್ ಆಗಲ್ಲ ಅಂತ ನಾನು ಬಿಟ್ಟು ಅದು ಸಂಬಂಧಪಟ್ಟ ಪಾರ್ಟನ್ನೆಲ್ಲ ಬಿಟ್ಟು ಒಂದು ಕಡೆ ಬದುಕು ಕಟ್ಟಿಟ್ಟಾಗ ಅವರು ಬಂದು ಇಲ್ಲ ಇದನ್ನು ನೀವು ಮಾಡ್ತೀರಿ ಮಾಡಿ ಅಂತೇಳಿ ನನ್ನನ್ನು ಪ್ರೇರೇಪಿಸದೆ ಹೋಗಿದ್ದರೆ ಖಂಡಿತವಾಗಿಯೂ ನಾನು ಇವತ್ತು ಈ ಮಟ್ಟಕ್ಕೆ ಬರ್ತಿರಲಿಲ್ಲ ಅಥವಾ ನನಗೆ ಇಷ್ಟು ಒಳ್ಳೆ ಆರ್ಥಿಕ ಸ್ಥಿತಿ ನಾನು ಕೂಡ ಇವತ್ತು ಈ ಸ್ಥಿತಿ ಬರಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ ಯಾಕೆ ಕೈ ಚೆಲ್ಬೇಕು ಬೇಡ ನನಗೆ ಉದ್ಯಮತೆ ಯಾಕೆ ಆ ಥರದ ಆಲೋಚನೆ ಬಂದಿತ್ತು ನಿಮಗೆ ಪ್ರಾರಂಭದಲ್ಲಿ ಮಾಡಬೇಕಾದ್ರೆ ನನ್ನ ಹತ್ರ ಟೆಕ್ನಾಲಜಿ ಇಲ್ಲ ವಿದ್ಯಾಭ್ಯಾಸ ಈ ಬಗ್ಗೆ ಗೊತ್ತಿಲ್ಲ ಇದೆಲ್ಲದನ್ನ ಮಾಡಿದ್ರೆ ಮಗ್ಗೆ ಸಾಕಷ್ಟು ಸವಾಲುಗಳಿರ್ತವೆ ಒಂದು ಪ್ರಾಡಕ್ಟನ್ನು ಸಕ್ಸಸ್ ಮಾಡಬೇಕಾದ್ರೆ ಅದು ಹೊಸಾದ ಒಂದು ಇನ್ವೆನ್ಷನ್ ಮಾಡಬೇಕಿದ್ರೆ ಸಾಕಷ್ಟು ಸವಾಲುಗಳಿರ್ತವೆ ಆ ಸವಾಲುಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣದೇ ಇದ್ದಾಗ ಬೇಸರ ಆಗಿರ್ತಕ್ಕಂಥದ್ದು ಸ್ವಾಭಾವಿಕ ಆ ಬೇಸರ ಆಗಿ ಬಿಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ನನ್ನ ಪ್ರೇರಣೆ ನೀಡಿ ಮತ್ತೆ ಇದಾಗತ್ತೆ ನೀವು ಮಾಡಿ ಅಂತ ಹೇಳಿ ಮಾಡಿಸಿದ್ದು ನನಗೆ ಅದಕ್ಕಿಂತ ದೊಡ್ಡ ಸಪೋರ್ಟ್ ಇದೆ ಒಂದು ಮಾತು ಇದೆ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆಯ ಪಾತ್ರ ಇರುತ್ತೆ ಅಂತ ಅದು ಬಹುಶಃ ಕೆಲವರಿಗೆ ತುಂಬ ಸೂಕ್ತ ಅದು ನಿಮಗೂ ಕೂಡ ಸೂಕ್ತ ಅನಿಸುತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೇಡಮ್ಗೆ ಯಾವತ್ತು ಹೇಳ್ಕೊಳ್ಳೋದಿರುವಂಥ ಒಂದು ಕ್ಷಮೆ ಕೇಳಬೇಕು ಅಥವಾ ನಾನು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಅನ್ನೋದ್ರೆ ಮೇಡಮ್ಗೆ ಏನು ಕೇಳ್ತೀರಿ ಥ್ಯಾಂಕ್ಸ್ ಹೇಳಿದ್ರೆ ಫಸ್ಟ್ ನನ್ನ ಕುಟುಂಬಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು ಯಾಕೆಂದರೆ ನಾನು ಈ ದಾರಿಗೆ ಬರ್ತೀನಿ ಅಂದರೆ ಇಷ್ಟು ಮಾಡ್ತಾ ಇದ್ದೀನಿ ಅಂದರೆ ಅವರೆಲ್ಲರ ಸಪೋರ್ಟು ಹಾಗಂತ ಸಾರಿ ಕೇಳಬೇಕು ಅಂದರೆ ಅವರಿಗೆ ಕೇಳಬೇಕು ನಾನು ಈ ಹಾದಿಯಲ್ಲಿ ಬೆಳೆದ ನಂತರ ನಂತರ ಸುಮಾರು ವರ್ಷದ ನಂತರ ಅವರಿಗಾಗಿ ಸಮಯ ಕೊಡೋಕ್ಕೆ ನನ್ನ ಹತ್ರಕ್ಕೆ ಆಗ್ತಾಯಿಲ್ಲ ಅದಕ್ಕಾಗಿ ಸಾರಿ ಕೇಳಬೇಕು ಅವ್ರಿಗೆ ಕೇವಲ ಉದ್ಯಮ ಮಾತ್ರ ಅಲ್ಲ ಉದ್ಯಮದ ಜೊತೆ ಜೊತೆಗೆ ಸಾಕಷ್ಟು ಸರ್ವಿಸ್ಗಳು ಕೂಡ ತಾವು ತೋರ್ಕೊಂಡಿದ್ದೀರಿ ಸೇವೆ ಮಾಡಬೇಕು ಅನ್ನೋಂಥ ಮನೋಭಾವ ಇದೆ ಹಳ್ಳಿಯ ಸುತ್ತಮುತ್ತ ನಿಮ್ಮ ನಿಮ್ಮ ಭಾಗದಲ್ಲಿ ಒಂದಷ್ಟು ಸೇವೆಗಳನ್ನು ಮಾಡ್ತಾಯಿದ್ದೀರಿ ಏನೇನು ಮಾಡಿ ಮಾಡ್ತಾಯಿದ್ದೀರಿ ಸರ್ ಸೇವೆಗಳು ಇಲ್ಲಿ ನಮ್ಮಲ್ಲಿ ಹಳ್ಳಿಯಿಂದ ಪೇಟೆಗೆ ಎಜುಕೇಷನ್ನಿಗಾಗಿ ಪೇಟೆಗೆ ಹೋಗ್ತಕ್ಕಂಥದ್ದು ಜನಕ್ಕೆ ಒಂಥರ ಫ್ಯಾನ್ಸಿಯಾಗಿತ್ತು ಆ ಸಂದರ್ಭದಲ್ಲಿ ಎರಡು ಸಾವಿರದ ಎರಡನೇ ಇಸುವಿನಲ್ಲಿ ಪೇಟೆಯಲ್ಲಿ ಸಿಗ್ತಕ್ಕಂಥ ಅದೇ ಗುಣಮಟ್ಟದ ಅದೇ ಕ್ವಾಲಿಟಿಯ ಒಂದು ಶಾಲೆಯನ್ನು ನಾವು ಮಾಡಿ ಇಲ್ಲಿ ಜನಕ್ಕೆ ಅದ್ರ ಮೂಲಕ ಸೇವೆಯನ್ನು ಕೊಡಬೇಕು ಹೇಳ್ತಕ್ಕಂಥದ್ದು ನಾವೆಲ್ಲ ಸ್ನೇಹಿತರು ಸೇರಿಕೊಂಡು ಒಂದು ಸಮನ್ವಯ ಟ್ರಸ್ಟ್ ಇರ್ತಕ್ಕಂಥದ್ದು ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡ್ತೀವಿ ಅದರಲ್ಲಿ ಎಲ್ ಕೆ ಜಿಯಿಂದ ಹಿಡಿದು ಏಳನೇ ಕ್ಲಾಸವರಿಗೆ ವಿದ್ಯಾಭ್ಯಾಸವನ್ನು ಪ್ರೈಮರಿ ಎಜುಕೇಷನ್ ಓನ್ಲಿ ಪ್ಯೂರ್ಲಿ ಫಾರ್ ಸರ್ವಿಸ್ ಮೋಟಿವ್ ಇಟ್ಕೊಂಡು ಆ ಸಂಸ್ಥೆಯನ್ನು ಮಾಡಿದ್ದೀವಿ ಇವತ್ತು ಕೂಡ ಆ ಸಂಸ್ಥೆ ಚೆನ್ನಾಗಿ ನಡೀತಾ ಇದೆ ಅದು ಪ್ರಾರಂಭ ಹಂತದಲ್ಲಿ ನಮ್ಮೆಲ್ಲ ಸ್ನೇಹಿತರು ಕೂಡ ಮಾಡಿದ್ರು ನನ್ನ ಇನ್ವಾಲ್ವ್ಮೆಂಟ್ ಸ್ವಲ್ಪ ಜಾಸ್ತಿ ಇತ್ತು ಅದರಲ್ಲಿ ಕೂಡ ಸರ್ ನಮ್ಮದು ಸಂಸ್ಥೆ ಇದು ಮೂಲ ಉದ್ದೇಶನೇ ಸರ್ ಒಂದು ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತ ಹೆಚ್ಚಿನ ಜನ ಏನು ಮಾಡ್ತಾರೆ ಶಿಕ್ಷಣ ಬೇಕು ಇಂಗ್ಲಿಷ್ ಶಿಕ್ಷಣ ಬೇಕು ಅಂತ ಹೇಳಿ ಪೇಟೆ ಕಡೆಗೆ ಹೋಗ್ತಾ ಇದ್ದಾರೆ ಪೇಟೆಯಿಂದನೂ ಕೂಡ ಮಕ್ಕಳು ನಮ್ಮಲ್ಲಿಗೆ ಬರಬೇಕು ಅವ್ರಿಗೆ ಒಂದೊಂದು ಸಂಸ್ಕಾರ ಕೊಡಬೇಕು ಅನ್ನುವಂಥದ್ದು ನಮ್ಮ ಸಂಸ್ಥೆಯ ಸರ್ ಮೂಲ ಉದ್ದೇಶ ನಮ್ಮ ಸಂಸ್ಥೆ ಅಧ್ಯಕ್ಷರು ಎಲ್ಲರೂ ಕೂಡ ನಮ್ಗೆ ಅದೇ ರೀತಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಏನು ಬೇಕಾಗಿದೆ ಎಲ್ಲ ಸೌಲಭ್ಯಗಳನ್ನು ಕೂಡ ಒದಗಿಸ್ಕೊಟ್ಟಿದ್ದಾರೆ ಈಗಾಗಲೇ ಏನು ಪೇಟೆಯಲ್ಲೂ ಕೂಡ ಇಲ್ಲದೆ ಇರತಕ್ಕಂತಹ ಸ್ಮಾರ್ಟ್ ಬೋರ್ಡ್ ಫೆಸಿಲಿಟಿ ಇದೆ ನಮಗೆ ನಿರಂತರವಾಗಿರ್ತಕ್ಕಂಥ ಇಂಟರ್ನೆಟ್ ಫೆಸಿಲಿಟಿ ಇದೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಕಂಪ್ಯೂಟರ್ ಶಿಕ್ಷಣ ಇದೆ ಅವೆಲ್ಲರ ಜೊತೆಗೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಭಗವದ್ಗೀತೆ ಇರ್ಬೋದು ಮೌಲ್ಯ ಏನಿದೆ ಸರ್ ಆ ಮೌಲ್ಯಯುತವಾದಂಥ ಒಂದು ಸಂಸ್ಕಾರಯುತವಾದಂಥ ಶಿಕ್ಷಣ ನಮಗೆ ಇಲ್ಲಿ ಕೊಡ್ತಾ ಇದೀವಿ ಅದಕ್ಕೆ ನಮ್ಮ ಸಂಸ್ಥೆ ಸಹಕಾರ ತುಂಬಾ ಇದೆ ಸರ್ ಅಷ್ಟೇ ಅಲ್ಲ ಈ ಒಂದು ಉದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಉದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಪ್ರಶಸ್ತಿಗಳು ಹುಡ್ಕೊಂಡು ಬಂದಿದೆ ನಿಮ್ಮನ್ನು ಒಂದಷ್ಟು ನೆನಪು ಮಾಡ್ಕೋಬಹುದ ಕರ್ನಾಟಕ ಸರ್ಕಾರ ತೊಂಬತ್ತೈದನೇ ಇಸ್ವಿನಲ್ಲಿ ಪ್ರಾರಂಭ ಮಾಡಿ ಮೂರನೇ ವರ್ಷಕ್ಕೆ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟಿತ್ತು ಹಳ್ಳಿನಲ್ಲಿ ಈ ಥರದ ಒಂದು ಉತ್ತಮವಾಗಿರ್ತಕ್ಕಂಥ ಇಂಡಸ್ಟ್ರಿ ಅಂತೇಳಿ ಅದರ ನಂತರ ಕರ್ನಾಟಕ ಸರ್ಕಾರನೇ ಸರ್ ರಮ್ಯ ವಿಶ್ವೇಶ್ವರ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸಲೆನ್ಸ್ ಅವಾರ್ಡ್ ಅಂತೇಳಿ ಕೊಟ್ಟಿದೆ ಅದು ರಾಜ್ಯ ಮಟ್ಟದ ಪ್ರಶಸ್ತಿ ಅದಲ್ಲದೆ ಕಾಸಿಯಾ ಮತ್ತು ಉಜ್ವಲ ಉದ್ಯಮಿ ಅವಾರ್ಡ್ ಅಂತ ಹೇಳಿ ಮಾಡ್ತಾರೆ ಅದರಲ್ಲೂ ಕೂಡ ಸಾಕಷ್ಟು ಸರಿ ನಮಗೆ ಗುರುತಿಸಿ ನಮ್ಮನ್ನು ಗೌರವಿಸಿದ್ದಾರೆ ಅಲ್ಲದೇನೆ ಸಾಕಷ್ಟು ಸಂಘ ಸಂಸ್ಥೆಗಳು ಇಲ್ಲಿ ಊರಿನವರು ಕೂಡ ಎಲ್ಲರೂ ಕೂಡ ನನಗೆ ಈ ನಿಟ್ಟಿನಲ್ಲಿ ಪ್ರೋತ್ಸಾಹವನ್ನು ನೀಡಿದ್ದಾರೆ ಯಶಸ್ವಿ ಉದ್ಯಮಿ ಆಗಬೇಕು ಅನ್ನೋದಾದರೆ ಹಣ ಇಂಪಾರ್ಟೆಂಟಾ ಎಜುಕೇಷನ್ ಇಂಪಾರ್ಟೆಂಟಾ ಅಥವಾ ಶ್ರದ್ಧೆ ಅಥವಾ ಚಲ ಹಠ ಗುರಿ ಇದ್ರೆ ಸಾಕ ಹೇಗೆ ನಮ್ಮಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಶಕ್ತಿ ಇದ್ದರೆ ಉಳಿದವರು ಎಲ್ಲವೂ ಎಲ್ಲಿಂದನಾದರೂ ತಂದೆ ತಾನೇ ಬರ್ತವೆ ಅದು ಯಾವುದೋ ದೊಡ್ಡದಾಗಲ್ಲ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಉಳಿದವರು ನಮ್ಮ ಜೊತೆ ಖಂಡಿತವಾಗಿಯೂ ಕೈ ಜೋಡಿಸ್ತಾರೆ ಈಗ ಕಾರ್ಯಕ್ರಮ ನೋಡಿದಂಥ ಸಾಕಷ್ಟು ಜನ ಅಂದ್ಕೊಂಡಿರ್ತಾರೆ ನನಗೂ ಆ ಪ್ರಾಡಕ್ಟ್ ಬೇಕು ಅಂತನೋ ಅದು ಅವರ ಬಳಕೆಗಾಗಿರ್ಬೋದು ಅಥವಾ ಅವರ ಕೃಷಿಗಾಗಿರ್ಬೋದು ಅಥವಾ ಫ್ರಾಂಚೈಸಿಗಳನ್ನು ತಗೊಂಡು ನಮ್ಮ ಊರಿನಲ್ಲಿ ನಾನು ಯಾಕೆ ಸೇಲ್ ಮಾಡಬಾರ್ದು ಮಾರಾಟ ಮಾಡಬಾರ್ದು ಅಂತ ಅಂಥವ್ರಿಗೆ ಅಂದರೆ ಅವಕಾಶಗಳಿದೆಯಾ ನಿಮ್ಮಲ್ಲಿ ಹೌದು ತುಂಬ ಜನ ನಮ್ಮೆಂದರೆ ಡೀಲರ್ಶಿಪ್ ತೊಗೊಂಬಿಟ್ಟು ಫ್ರಾಂಚೈಸಿ ತೊಗೊಂಡ್ಬಿಟ್ಟು ನಮ್ಮ ಇಲ್ಲಿಂದ ಸಾಗರ ಟೌನ್ ಸ್ವಲ್ಪ ನಿಯರ್ ನಮಗೆ ಹತ್ತು ಕಿಲೋಮೀಟ್ರ್ ದೂರ ಅಲ್ಲಿ ನಮ್ಮದು ಫ್ಯಾಕ್ಟ್ರಿದೇ ಒಂದು ಸೇಲ್ಸ್ ಔಟ್ಲೆಟನ್ನು ಇಟ್ಟಿದ್ದೀವಿ ಇದಲ್ಲದೆ ಸಾಕಷ್ಟು ಊರುಗಳಲ್ಲಿ ನಮ್ಮದೇ ಡೀಲರ್ಶಿಪ್ ತೊಗೊಂಬಿಟ್ಟು ನಮ್ಮಿಂದ ಪ್ರಾಡಕ್ಟನ್ನು ತರ್ಸ್ಕೊಂಡು ಅಲ್ಲಿ ಜನಕ್ಕೆ ಅವರು ಮಾರಾಟ ಮಾಡ್ತಾ ಇದ್ದಾರೆ ಓಕೆ ಬೇರೆ ಬೇರೆ ದೇಶಗಳಿಗೆ ಕೂಡ ನೀವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಿ ಹಾಂ ಒಂದೆರಡು ದೇಶಗಳಿಗೆ ಕಡಿಮೆ ಸಣ್ಣ ಪ್ರಮಾಣದಲ್ಲಿದೆ ಆದರೂ ಒಂದು ಸಂತೋಷ ಇದೆ ಅದರಲ್ಲೂ ಕೂಡ ಯಾವ ಯಾವ ದೇಶಕ್ಕೆ ನಿಮ್ಮ ವಸ್ತು ಹೋಗ್ತಾ ಇದೆ ಯಾವ ವಸ್ತು ಹೋಗ್ತಾ ಇದೆ ಬರ್ಮಾಕ್ಕೆ ಕೃಷಿ ಉಪಕರಣಗಳೇ ಹೋಗ್ತಾ ಇದೆ ಈಗ ಅಡಿಕೆ ಸುಲಿತಕ್ಕಂಥದ್ದು ಬರ್ಮಾಕ್ಕೆ ಇದಾಗಿದೆ ಅದು ನಮ್ಮಿಂದ ಡೈರೆಕ್ಟ್ ಎಕ್ಸ್ಪೋರ್ಟ್ ಆಗಿಲ್ಲ ಡೀಮ್ಡ್ ಎಕ್ಸ್ಪೋರ್ಟ್ ಅಂತ ಹೇಳ್ತಾರೆ ಅದಕ್ಕೆ ಆ ಡೀಮ್ಡ್ ಮೂಲಕ ನಾವು ಎಕ್ಸ್ಪೋರ್ಟ್ ಮಾಡಿ ಓಕೆ ಈ ಕೃಷಿಗೆ ಸಂಬಂಧಪಟ್ಟ ವಸ್ತುಗಳನ್ನೇ ಮಾಡಬೇಕು ಅನ್ನೋಂಥ ಆಲೋಚನೆ ಅಥವಾ ಯಾವ ಕಾರಣದಿಂದಾಗಿ ನಾವು ಬೆಳೆದು ಬಂದಿರತಕ್ಕಂಥದ್ದು ಕೃಷಿ ಪರಿಸರದಿಂದ ನಮ್ಮ ಪ್ರಾರಂಭ ಆಗಿದೆ ಮೂಲವಾಗಿ ಕೃಷಿಕ ಅಲ್ಲಿ ಏನೆಲ್ಲ ತೊಡಕುಗಳಿದೆ ಹೇಳ್ತಕ್ಕಂಥದ್ದು ನಮ್ಮ ತಲೆನಲ್ಲೂ ಅಂದರೆ ಅದಿಷ್ಟು ಒಂದಿಷ್ಟು ನಮ್ಮಲ್ಲಿ ಉಳ್ಕೊಬಿಟ್ಟಿರ್ತಾರೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಏನು ಬೇಕು ಅಂತ ಹೇಳೋದನ್ನ ಹುಡ್ಕೊಂಡು ಹೊಂದರೆ ನಮಗೆ ಅದು ಬಿಸ್ನೆಸ್ ಆಯಿತು ಕೃಷಿಯವರಿಗೆ ಒಂದು ಸಹಾಯ ಆಯಿತು ಹೆತ್ತವರು ಅಥವಾ ನಿಮ್ಮ ಸಂಬಂಧಿಕರು ನಿಮ್ಮ ಸ್ನೇಹಿತರುಗಳು ನಿಮ್ಮ ಊರಿನವರು ಆರಂಭದಲ್ಲಿ ನಾನು ಏನೋ ಮಾಡ್ತೀನಿ ಅಂತಂದಾಗ ಅಂದಾಗ ಅವ್ರ ರಿಯಾಕ್ಷನ್ ಹೇಗಿತ್ತು ಅಂದರೆ ಏ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತ ನಿನ್ನ ಕೈಯಿಂದ ಆಗೋಲ್ಲ ಅಂತನೋ ಅಥವಾ ಆ ಥರ ಡಿಮೋಟಿವೇಷನ್ ಮಾಡಿದ್ರೂ ಯಾರೇ ಆಗಲಿ ಪ್ರಾರಂಭದ ಹಂತದಲ್ಲಿ ಆ ಥರದ ಸವಾಲುಗಳನ್ನು ಎಪಿಸೋದು ಸ್ವಾಭಾವಿಕ ಆದರೆ ನಾವು ಅದಕ್ಕೆ ಯಾವುದಕ್ಕೂ ಹಿಂಜೇರಿದೆ ಇದು ನನ್ನ ಮನೆ ಕೆಲಸ ನಾನು ಮಾಡ್ತೀನಿ ಸಕ್ಸಸ್ ಆಗ್ತೀನಿ ಜನ ಏನೂ ಹೇಳ್ಕೊಳ್ಳಿ ನಾನು ಸರಿಯಾಗಿದ್ದು ಮಾಡ್ತೀನಿ ಹೇಳ್ತಕ್ಕಂಥ ನಂಬಿಕೆ ವಿಶ್ವಾಸ ನಮ್ಮಲ್ಲಿರಬೇಕಾದ್ರೆ ಜನ ಹೇಳಿದ್ದಕ್ಕೆ ನಾವು ಯಾಕೆ ಇವತ್ತು ಎಲ್ಲ ದೊಡ್ಡವರು ಹೇಳ್ತಾರೆ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ ಬೇರೆ ಸಾಧನೆ ಮಾಡಿ ಎಜುಕೇಷನ್ ಇಂಪಾರ್ಟೆಂಟ್ ಅಂತ ನಿಮಗೆ ಯಾವ್ದಾರು ಕಾಡಿದ್ದಿದೆಯ ನಾನು ಎಜುಕೇಶನ್ ಕಂಪ್ಲೀಟ್ ಮಾಡ್ಕೋಬೇಕಿತ್ತು ಇನ್ನೊಂದಷ್ಟು ಓದಬೇಕಾಗಿತ್ತು ಯಾಕಂದರೆ ತಾವು ರಿಸರ್ಚ್ ಸಲುವಾಗಿ ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತೀರಿ ಬೇರೆ ಬೇರೆ ದೇಶಗಳಿಗೆ ಹೋಗ್ತೀರಿ ಇದ್ರ ಬಗ್ಗೆ ಒಂದಷ್ಟು ನಾಲೆಜ್ ಗೇನ್ ಮಾಡ್ತಾಯಿದ್ದೀರಿ ಈಗ ನಿಮಗೆ ಅದು ಕಾಡಿದ್ದೀವಿ ಯಾವ್ದಾದ್ರು ಕಾಡಿದ್ದಾ ನಿಮಗೆ ಎಜುಕೇಷನಲ್ಲಿ ನಾನು ಕಲಿಬೇಕು ಅಂತ ನನಗೆ ಕಾಣಿಸಲಿಲ್ಲ ಕೆಲವೊಂದು ಸರಿ ಭಾಷೆಯ ವಿಚಾರ ಬಂದಾಗ ನಾನು ಸ್ವಲ್ಪ ಕಲ್ತಿದ್ರೆ ಚೆನ್ನಾಗಿತ್ತು ಹೇಳ್ತಕ್ಕಂಥದ್ದು ಸ್ವಲ್ಪ ಆ ಥರದ್ದು ಅನಿಸಿಕೆ ಆಗಿದೆ ಅಷ್ಟೇ ಬಿಟ್ಬಿಟ್ರೆ ನಾನೇನು ಇಂಜಿನಿಯರಿಂಗ್ ನಾನು ಆ ಟೈಮ್ನಲ್ಲಿ ಮಾಡಲಿಲ್ಲ ಅಂದರೆ ಬೇರೆ ನಾನು ಇಂಜಿನಿಯರಿಂಗ್ ಕಲ್ತಿದ್ರೆ ಯಾವುದೋ ಒಂದು ಕಂಪ್ನಿ ನೌಕರಾಗ್ತಿದ್ದೆ ನಾನು ಇಲ್ಲಿ ಉದ್ಯಮಿ ಆಗ್ತಿರ್ಲಿಲ್ಲ ನಾನು ಒಂದು ಕಂಪ್ನಿಯಲ್ಲಿ ಒಂದು ನೌಕರಾಗೋಕ್ಕಿಂತ ನೂರು ಜನಕ್ಕೆ ಕೆಲಸ ಕೊಡ್ತಕ್ಕಂಥ ಒಬ್ಬ ಉದ್ಯಮಿ ಆಗ್ತಕ್ಕಂಥದ್ರೆ ಹೆಚ್ಚು ಸಮಾಧಾನ ಇದೆ ಏನು ಆಲೋಚನೆಗಳಿದೆ ಇನ್ನು 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 ಎಷ್ಟು ಪ್ರಾಡಕ್ಟ್ಗಳನ್ನು ನಾನು ಲಾಂಚ್ ಮಾಡಬೇಕು ಅಂತ ಅಥವಾ ಇನ್ನೂ ದೊಡ್ಡ ಮಟ್ಟಿಗೆ ವಿಸ್ತಾರ ಮಾಡಬೇಕು ಕಂಪನಿನ ಅನ್ನೋಂಥ ಆಲೋಚನೆಗಳಿದೆ ಹೇಗೆ ಕಂಪನಿಯನ್ನು ಇನ್ನೂ ದೊಡ್ಡಕ್ಕೆ ಮಾಡಬೇಕು ಹೇಳ್ತಕ್ಕಂಥದ್ದು ವಿಚಾರಗಳು ಕೂಡ ತುಂಬ ಇದೆ ಯಾಕೆಂದರೆ ಇವಾಗ ಕೂಡ ನನ್ನ ಮಗ ಕೂಡ ಇಂಜಿನಿಯರಿಂಗ್ ಮುಗಿಸ್ಕೊಂಡ್ಬಿಟ್ಟು ಇಲ್ಲಿ ನನ್ನ ಜೊತೆಗೆ ಕೈ ಜೋಡಿಸ್ತಾ ಇದ್ದಾನೆ ಓಕೆ ಅದೊಂದು ನನಗೆ ಪ್ಲಸ್ ಪಾಯಿಂಟ್ ಕೂಡ ಹಾಗೇನೇ ನನ್ನ ಎಲ್ಲ ಟೀಮ್ ವರ್ಕ್ ಇವತ್ತು ತುಂಬ ಚೆನ್ನಾಗಿದೆ ನಮ್ಮೆಲ್ಲ ನೌಕರಿರ್ಬೋದು ಅಥವಾ ನನ್ನ ಉದ್ಯೋಗಿಗಳು ಎಲ್ಲರೂ ಏನಿದ್ದಾರೆ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅವರು ಏನು ಮಾಡಲಿಕ್ಕೂ ಎಲ್ಲರೂ ಹುಮ್ಮಸ್ಸಿನಲ್ಲಿದ್ದಾರೆ ಆ ಹುಮ್ಮಸ್ಸಿನಲ್ಲಿದ್ದಾಗ ಅದನ್ನು ಹೆಚ್ಚು ನಾವು ಉಪಯೋಗ ಪಡಿಸ್ಕೊಂಡ್ರೆ ಉದ್ಯಮ ತನ್ನ ತಾನೇ ಬೆಳೆಯುತ್ತೆ ಇನ್ನೂ ಹತ್ತು ಜನಕ್ಕೆ ಉದ್ಯೋಗ ಕೊಡ್ಬೋದು ಚಿಕ್ಕಂದಿನಿಂದ ನನಗೆ ಅಭ್ಯಾಸ ಗೊತ್ತಿದ್ದು ಇದು ಮಾಡಿದ್ದು ಅಂದರೆ ಸಣ್ಣ ಮಗು ಇದ್ದವಾಗಿಂದೂ ಇಲ್ಲಿ ಪ್ರತಿಯೊಬ್ಬರೂ ವೆಲ್ಡಿಂಗ್ ಮಿಷನ್ ಹಿಡ್ಕೋತಿದ್ರು ಸುತ್ತಿಯೇ ಹಿಡ್ಕೋತಿದ್ರು ಇದು ನೋಡಿ ನಂಗೆ ಆಟ ಸಾಮಾನ್ಯ ಇದಾಗೋಗ್ಬಿಟ್ಟಿತ್ತು ಇದೇ ಆಟ ಆಡ್ಕೊಂಡು ಬೆಳೆದಿದ್ದರಿಂದ ಇದೇ ವಾತಾವರಣದಲ್ಲಿ ನಮ್ಮ ಮುಂದೆ ಬೆಳೆಯೋಕ್ಕೆ ಈಸಿ ಆಗುತ್ತೆ ಅಂತ ನಾನು ಇಲ್ಲೇ ಬಂದಿದ್ದು ನೆಕ್ಸ್ಟ್ ನಮ್ದು ಇದರಿಂದ ತುಂಬಾ ಜನ ಡೀಲರ್ಸ್ಗಳು ತುಂಬಾ ಜನ ಇದ್ರದ್ದು ನಮ್ಮ ಬಿಸ್ನೆಸ್ ಇಂದ ತಗೊಂಡಿದ್ದಾರೆ ಪರಿಶ್ರಮ ಪಡ್ತಾ ಇಲ್ಲೇ ಅವರೆಲ್ಲರಿಗೂ ನಾವು ಋಣಭಾರರಾಗಿರ್ತೀವಿ ಹೆತ್ತವರಿಗೆ ಎಷ್ಟು ಖುಷಿ ಅನ್ಸುತ್ತೆ ಸಾಧನೆ ನೋಡಿ ಆಗಿಂದನೇ ನೀವು ಸಾಧನೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಅವರು ಪ್ರತಿ ಸಂದರ್ಭದಲ್ಲೂ ಕೂಡ ಅವ್ರ ಆಶೀರ್ವಾದದಿಂದ ಮಾತ್ರ ನಾವಿಲ್ಲಿ ಸಾಧ್ಯನೇ ಇಲ್ಲ ನಮ್ಮ ಪ್ರಯತ್ನದ ಜೊತೆಗೆ ಅವರ ಆಶೀರ್ವಾದ ನಮ್ಮ ಹಿರಿಯವರ ಆಶೀರ್ವಾದ ಎಲ್ಲದೂ ಸಿಕ್ಕಿದ್ದು ನಮಗ ನಮ್ಮ ಭಾಗ್ಯ ಅಂದ್ಕೋಬೇಕಷ್ಟೇ ನನ್ನ ರಾಜ್ಯಕ್ಕೆ ಪರಿಚಯ ಮಾಡಿಕೊಡ್ತಿರೋದಕ್ಕೆ ರಾಜ್ಯದ ಯೂತ್ಸ್ಗಳಿಗೆ ಎಸ್ಪೆಷಲಿ ನಿಮ್ಮನ್ನು ಪರಿಚಯ ಮಾಡಿಕೊಡೋದಕ್ಕೆ ನನಗೆ ಬಹಳ ಬಹಳ ಖುಷಿ ಅನಿಸಿದೆ ಬಹಳ ಬಹಳ ಹೆಮ್ಮೆ ಅನಿಸಿದೆ ತಾವು ಇನ್ನೂ ಹತ್ತು ಹಲವು ಕನಸುಗಳನ್ನು ಇಟ್ಕೊಂಡಿದ್ದೀರಿ ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಉದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಆ ಎಲ್ಲ ನಿಮ್ಮ ಕನಸುಗಳು ನನಸಾಗಲಿ ನಿಮ್ಮಿಂದ ಇನ್ನೂ ಹತ್ತು ಹಲವಲ್ಲ ಸಾವಿರ ಅಲ್ಲ ಲಕ್ಷ ಗಟ್ಟಲೆಯಲ್ಲಿ ವಸ್ತುಗಳು ಮಾರ್ಕೆಟಿಗೆ ಬರಲಿ ಆ ಮೂಲಕ ರೈತರಿಗೂ ಕೂಡ ಒಂದು ವರದಾನ ಆಗಲಿ ನಿಮ್ಮ ವಸ್ತುಗಳು ಅಂತ ನಾನು ಕೂಡ ಪ್ರೀತಿಯಿಂದ ಪ್ರೀತಿಯಿಂದ ಹಾರೈಸ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ನಮಸ್ಕಾರ ಎಸ್ ಇದು ಈ ವಾರದ ನಾನು ನನ್ನ ಸಾಧನೆ ಕಾರ್ಯಕ್ರಮದ ಸ್ಪೆಷಲ್ ಅತಿಥಿ ಸ್ಪೆಷಲ್ ಸಾಧಕರು ಹಾಗಿದ್ರೆ ಮುಂದಿನ ಎಪಿಸೋಡ್ನಲ್ಲಿ ಮುಂದಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ಪರಿಚಯ ಮಾಡುವಂಥ ಆ ಸಾಧಕರು ಯಾರು ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಪ್ರತೀಕ್ಷಣ ನಿಮ್ಮೊಂದಿಗೆ